ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ಅವರೆಕಾಳಲ್ಲಿ ಹುಳಿ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ನೀವು ಕಾಂಬಿನೇಷನ್ ಆಗಿ ಇಡ್ಲಿ, ದೋಸೆ ಅಥವಾ ಚಪಾತಿ, ರೋಟಿ ಈ ಥರ ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು. ರೈಸ್ಗಂತೂ ಇನ್ನೂ ಅದ್ಭುತವಾಗಿರುತ್ತೆ. ಸೊ ಹಾಗಾಗಿ ನಾನಿವತ್ತು ಅವರೆಕಾಳಲ್ಲಿ ಮಿಕ್ಸ್ ತರಕಾರಿ ಹಾಕಿಬಿಟ್ಟು ಅವರೆಕಾಳು ಹುಳಿ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಈ ಥರ ಎಳೆ ಅವರೆಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ಜೊತೆಗೆ ತುಂಬ ಎಳೆ ಇರೋ ಸಿಪ್ಪೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ನುಗ್ಗೆಕಾಯಿ ಕಂಪ್ಲೀಟಾಗಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ತರಕಾರಿನಲ್ಲಿ ಬದನೆಕಾಯಿ ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಹೆಸರುಬೇಳೆನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡಿರೋವಂಥದ್ದು, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. 4-5 ಟೊಮೊಟೊ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 1 ಕಾಯಿ ತುರಿ ಅರ್ಧ ಹೋಳು, ಫ್ರೈ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕೊನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನು ನುಗ್ಗೆಕಾಯಿನ ಅದೇ ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ಯಾಕೆ ಅಂತಂದರೆ ನುಗ್ಗೆಕಾಯಿ ಕುಕ್ಕರಲ್ಲಿ ಏನಾದ್ರು ಬೇಯಿಸಿದ್ರೆ ತುಂಬ ಮೆತ್ತಗಾಗೋಗ್ಬಿಡುತ್ತೆ. ಸೊ ಹಾಗಾಗಿ ನಮಗೆ ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ಡೈರೆಕ್ಟಾಗಿ ನಾವು ಪಾತ್ರೆಲೇ ಬೇಯಿಸ್ಕೊಳ್ಳೋಣ. ಹಾಗೆ ಇನ್ನೊಂದು ಕಡೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲೇ ಸಾಂಬಾರು ಮಾಡೋದ್ರಿಂದ ಫಸ್ಟ್ ಇದರಲ್ಲೇ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಫ್ರೈ ಮಾಡ್ಕೊಳ್ಳೋದಕ್ಕೆ ಏನರದ್ದು ಫ್ರೈ ಅಂದರೆ ಮಸಾಲೆಗೆ, ಮಸಾಲೆ ಫ್ರೈ ಮಾಡಿಕೊಳ್ಳೋದಕ್ಕೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ತೊಗೊಂಡಿರೋಂಥ ಆನಿಯನ್ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೇನೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕೂಡ ಹಾಕ್ಕೋಬೇಕು. ಹಾಗೆ ಹಚ್ಚಿಟ್ಕೊಂಡಿರೋಂಥ ಟೊಮೊಟೊ ಕೂಡ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮಸಾಲೆ ರೆಡಿ ಮಾಡಿಕೊಂಡ್ರೆ ಸಾಂಬಾರು ನಾರ್ಮಲ್ ಸಾಂಬಾರ್ಗಿಂತ ಬೇರೆ ಟೇಸ್ಟೇ ಸಿಗುತ್ತೆ. ನೋಡಿ, ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಈಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ. ಫ್ರೈ ಆಗಿರೋ ಅಂಥ ಮಸಾಲೆನ ಸ್ವಲ್ಪ ಆರೋದಕ್ಕೆ ಬಿಡೋಣ. ಅದಕ್ಕೂ ಮುಂಚೆ ನಾನು ನಿಮಗೆ ಆಯುರ್ವೃಂದ ಅನ್ನೋ ಆಯುರ್ವೇದಿಕ್ ಕಂಪ್ನಿ ಕಡೆಯಿಂದ ಒಂದು ಹೇರ್ ಆಯಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈ ಹೇರ್ ಆಯಿಲು ಒಂದೇ ಆದರೂ 6 ಬೆನಿಫಿಟ್ಸ್ ಇದೆ ನಮ್ಮ ಹೇರ್ಗೆ. ಸೊ ಈ ಥರ ಹೇರ್ ಆಯಿಲ್ ನಿಮಗೆ ಬೇಕು, ನಮ್ಮ ಹೇರ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಈ ಹೇರ್ ಆಯಿಲ್ ಯೂಸ್ ಮಾಡಿ ಬೆನಿಫಿಟ್ ತೊಗೊಳ್ಳಿ ಅಂತ ಹೇಳ್ತೀನಿ. ಯಾರಿಗಾದ್ರೂ ಬೇಕಿದ್ರೆ ಮೇಲೆ ಕಾಣಿಸ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ಮಾಡ್ಕೊಂಡಿರೋಂಥ ಟೊಮೊಟೊ, ಆನಿಯನ್, ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕ್ಕೋಬೇಕು. ಹಾಗೆ ಸಾಂಬಾರ್ ಪುಡಿ ಹಾಕ್ಕೋಬೇಕು. ತುರ್ದಿಟ್ಕೊಂಡಿರೋಂಥ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಸಾಂಬಾರ್ಗೆ ಯಾವ ಥಿಕ್ನೆಸ್ಸಿಗೆ ಬೇಕು ಆ ಥಿಕ್ನೆಸ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಲ್ಲಿ ಪೇಸ್ಟ್ ಆದರೆ ಸಾಕು. ಈಗ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಫ್ರೈ ಮಾಡ್ಕೊಂಡಿರೋಂಥ ಕುಕ್ಕರೇ ತೊಗೊಂಡಿದ್ದೀನಿ. ಅದೇ ಕುಕ್ಕರ್ಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಗ್ಗರಣೆ ಅಂದರೆ ನಾವು ಸಾಸಿವೆ, ಜೀರಿಗೆ ಆ ಥರ ಏನೂ ಕೂಡ ಹಾಕಲ್ಲ, ಡೈರೆಕ್ಟಾಗಿ ಆನಿಯನ್ನ ಹಾಕಿಬಿಟ್ಟು ಮಾಡುವಂಥ ಸಾಂಬಾರು ಇದು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಿಮಗೆ ಬೇಕಿದ್ರೆ ಸ್ವಲ್ಪ ಕರಿಬೇವನ ಹಾಕ್ಕೋಬೋದು. ಟೇಸ್ಟ್ಗೆ, ಫ್ಲೇವರ್ಗೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಹಾಗೆ ಚಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೋಬೇಕು. ಜೊತೆಗೆ ಹಚ್ಚಿಟ್ಕೊಂಡಿರೋಂಥ
ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಫ್ರೈ ಆಗಿರೋವಂಥ ಆನಿಯನ್ಗೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೋಬೇಕು. ಅದು ಎಣ್ಣೆಯಲ್ಲಿ ಸ್ವಲ್ಪ ಕೊತ ಕೊತ ಅಂತ ಕುದ್ರೆ ಮಸಾಲೆ ಇನ್ನೂ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಅದಕ್ಕೋಸ್ಕರ ಸೊ ನೀರು ಹಾಕ್ತಾನೆ ಫಸ್ಟು ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ತಿದ್ದೀನಿ. ಅದಾದಮೇಲೆ ರುಬ್ಬಿಟ್ಕೊಂಡಿರೋವಂಥ ಜಾರ್ಗೆನೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕಿದ್ಮೇಲೆ ತೊಗರಿಬೇಳೆ ಮತ್ತು ಹೆಸರು ಬೇಳೆನ ಹಾಕ್ಕೋಬೇಕು. ಆ ನಂತರ ಹಚ್ಚಿಟ್ಕೊಂಡಿರೋವಂಥ ತರಕಾರಿ ಮತ್ತು ಬಿಡಿಸಿಟ್ಕೊಂಡಿರೋವಂಥ ಅವರೆಕಾಳು ಎಲ್ಲನೂ ಕೂಡ ಮಸಾಲೆಗೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅವರೆಕಾಳು ತರಕಾರಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರ್ ಥಿಕ್ನೆಸ್ಗೆ ಯಾವ ಥಿಕ್ನೆಸ್ ಬೇಕು ಅದಕ್ಕೆ ತಕ್ಕಂಗೆ ನಾವು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡ್ಮೇಲೆ ಈಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕುಕ್ಕರ್ ಲಿಂಟ್ನ ಕ್ಲೋಸ್ ಮಾಡಿ ಮಿನಿಮಮ್ 2 ವಿಷಲ್ ಕೂಗೋದಕ್ಕೆ ಬಿಡಬೇಕು. ತರಕಾರಿಯೆಲ್ಲ ಆಲ್ಮೋಸ್ಟ್ 2 ವಿಷಲ್ಸಲ್ಲಿ ಚೆನ್ನಾಗಿ ಬೆಂದಿರುತ್ತೆ, ಹಾಗಾಗಿ 2 ಸಾಕು, 3 ಬೇಡ, 2 ವಿಷಲ್ ಆದರೆ ಸಾಕು. ಈಗಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲಿಂಟ್ನ ಕ್ಲೋಸ್ ಮಾಡಿ, ಇಲ್ಲ ಅಂತಂದರೆ ನಾವು ಲಾಸ್ಟಲ್ಲೂ ಕೂಡ ಒಂದು ಕುದಿ ಬರೋವರೆಗೂ ಬಿಡ್ತೀವಿ, ಅವಾಗ ಬೇಕಾದ್ರೂ 2 ವಿಷಲ್ ಕೂಡ ಆಗಿದೆ. ಇದನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಸಾಂಬಾರು ಆಗಿದೆ ಅಂತ. ಈ ಥರ ಥಿಕ್ನೆಸ್ ಇದ್ದರೆ ಚಪಾತಿಗೆ ಚೆನ್ನಾಗಿರುತ್ತೆ, ಬಟ್ ನಾವು ಇಡ್ಲಿಗೆ ಅಥವಾ ಮುದ್ದೆಗೆ ರೈಸ್ಗೆ ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ತಿಳಿಯಿರಬೇಕು. ಹಾಗಾಗಿ ನಾವು ಬಿಸಿನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ನಾನು ಈ ಥಿಕ್ನೆಸ್ಸಲ್ಲಿ ನೀರನ್ನ ಸೇರಿಸಿದ್ದೀನಿ. ನಮ್ಗೆ ಈ ಥಿಕ್ನೆಸ್ ಇದ್ದರೆ ಸಾಕು. ಇದಕ್ಕೇ ಬೇಯಿಸಿಟ್ಕೊಂಡಿರೋಂಥ ನುಗ್ಗೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗ 1-2 ಕುದಿ ಬರೋವರೆಗೂ ಚೆನ್ನಾಗಿ ಬಿಡಬೇಕು. ಈಗಲೇ ನೀವು ಟೇಸ್ಟ್ ಮಾಡಿ ಉಪ್ಪು ಸರಿ ಇದ್ದರೆ ಓಕೆ, ಇಲ್ಲಾಂದರೆ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ 1-3 ಕುದಿ ಬರೋವರೆಗೂ ಮಿನಿಮಮ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸಾಂಬಾರನ್ನ ಬೇಯೋದಕ್ಕೆ ಬಿಡಬೇಕು. ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್. ಯಾವಾಗಲೂ ಒಂದೇ ಥರ ಅವರೆಕಾಳಲ್ಲಿ ಇದ್ಗಿದ್ ಬೇಳೆ ಅಥವಾ ಬೇರೆ ಬೇರೆ ಸಾಂಬಾರು ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿನೂ ಒಂದ್ಸಲ ಟೇಸ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು, ನಮ್ಮನೆಯವ್ರಿಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವೊಂದ್ಸಲ ಟ್ರೈ ಮಾಡಿ ನಿಮ್ಮನೆಯವ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.